ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡರ್ಮಾಡ್ಯೂ ಲೈಟ್ ಸೋಪ್ನ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸ್ತಿರುವಂಥ ನೋಟಿಫಿಕೇಷನ್ ಬೆಲ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಹೇಳಿದಾಗೆ ಡರ್ಮಾಡ್ಯೂ ಲೈಟ್ ಸೋಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಂದಲ್ಲ ಒಂದು ಸ್ಕಿನ್ ಪ್ರಾಬ್ಲಮ್ ಅಂತೂ ಕಾಮನ್ ಆಗಿ ಇದ್ದೇ ಇರುತ್ತೆ. ಯಾರ ಸ್ಕಿನ್ ಕೂಡ ಅಷ್ಟೊಂದು ಕ್ಲಿಯರ್ ಆಗಿ ಇರೋದಿಲ್ಲ, ಎಲ್ಲರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಈ ಡರ್ಮಾಡ್ಯೂ ಲೈಟ್ ಸೋಪ್ನಲ್ಲಿ ಬಂದುಬಿಟ್ಟು ಎಲ್ಲ ನ್ಯಾಚುರಲ್ ಆ್ಯಂಡ್ ಸೇಫ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದಾರೆ. ಇದರಲ್ಲಿ ಬಂದುಬಿಟ್ಟು ಮಶ್ರೂಮ್ ಎಕ್ಸ್ಟ್ರಾಕ್ಟ್, ಆಲೋವೆರಾ ಎಕ್ಸ್ಟ್ರಾಕ್ಟ್, ಸ್ಯಾಲಿಸಿಲಿಕ್ ಆ್ಯಸಿಡ್, ಹೀಗೆ ಎಲ್ಲ ಸೇಫ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿರೋದ್ರಿಂದ ನಿಮಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಈ ಸೋಪ್ನ ಯೂಸ್ ಮಾಡೋದ್ರಿಂದ ಆಗೋದಿಲ್ಲ. ಸೊ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡಬಹುದು. ಈ ಸೋಪ್ನ ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರುವಂತಹ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಿಮ್ಮ ಫೇಸಲ್ಲಿ ಡಾರ್ಕ್ ಸ್ಪಾಟ್ಸ್ನ ಪ್ರಾಬ್ಲಮ್ಸ್ ಏನಾದರೂ ಇದೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಿಮ್ಮ ಸ್ಕಿನ್ ಟೋನ್ ಕೂಡ ಇಂಪ್ರೂವ್ ಆಗುತ್ತೆ, ಸನ್ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ಹಾಗೆ ನಿಮ್ಮ ಸ್ಕಿನ್ ಟೋನ್ ಕೂಡ ಇಂಪ್ರೂವ್ ಆಗುತ್ತೆ. ಇವಾಗ ಈ ಸೋಪ್ನ ನೀವು ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ. ಈ ಸೋಪನ್ನು ನಾರ್ಮಲ್ ಆಗಿ ನೀವು ಹೇಗೆ ನಾರ್ಮಲ್ ಬೇರೆ ಸೋಪ್ನ ಯೂಸ್ ಮಾಡ್ತೀರೋ ಹಾಗೆ ಯೂಸ್ ಮಾಡೋದು, ಬೇರೆ ಏನು ಎಕ್ಸ್ಟ್ರಾ ಇಲ್ಲ. ಬಟ್ ಈ ಸೋಪನ್ನು ನೀವು 1 ಮಿನಿಟ್ ತನಕ ನಿಮ್ಮ ಫೇಸಲ್ಲಿ ಮಸಾಜ್ ಮಾಡಿಕೊಂಡು ಆಮೇಲೆ ನಿಮ್ಮ ಫೇಸನ್ನು ವಾಶ್ ಮಾಡಿ, ಹಾಗೆ ದಿನದಲ್ಲಿ 2-3 ಸಲ ನೀವು ಈ ಸೋಪನ್ನು ಯೂಸ್ ಮಾಡಬಹುದು. ಹಾಗೆ ಈ ಸೋಪ್ನ ಜೊತೆಗೆ ನೀವು ಇನ್ನೂ ನಿಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂತ ಅಂದರೆ ನೀವು ನೈಟ್ ಟೈಮ್ನಲ್ಲಿ ಯಾವುದಾದ್ರೂ ಒಂದು ಸೇಫ್ ಸ್ಕಿನ್ ವೈಟನಿಂಗ್ ಕ್ರೀಮ್ಸನ್ನು ಯೂಸ್ ಮಾಡಬಹುದು. ಡಿಮೆಲನ್ ಕ್ರೀಮ್, ಕೋಜಿವಿಟ್ ಕ್ರೀಮ್ ಈ ಥರ ಯಾವುದಾದ್ರೂ ಒಂದು ಕ್ರೀಮ್ನ ಯೂಸ್ ಮಾಡಬಹುದು, ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ಮಾರ್ನಿಂಗ್ ಟೈಮ್ನಲ್ಲಿ ನೀವು ಮಾಯಿಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ನ ಯೂಸ್ ಮಾಡೋದನ್ನು ಮರಿಬೇಡಿ. ಸನ್ಸ್ಕ್ರೀನ್ನ ನೀವು ಕಂಪಲ್ಸರಿಯಾಗಿ ಯೂಸ್ ಮಾಡಲೇಬೇಕು ಮಾರ್ನಿಂಗ್ ಟೈಮ್ನಲ್ಲಿ. ಹಾಗೆ ಈ ಡರ್ಮಾಡ್ಯೂ ಲೈಟ್ ಸೋಪ್ ಬಂದುಬಿಟ್ಟು ನಿಮಗೆ ಈಸಿಯಾಗಿ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಸಿಗುತ್ತೆ. ಸೊ ನೀವು ಮೆಡಿಕಲ್ ಸ್ಟೋರ್ನಲ್ಲಿ ಪರ್ಚೇಸ್ ಮಾಡ್ಬೋದು. ನಿಮಗೆ ಮೆಡಿಕಲ್ ಸ್ಟೋರ್ನಲ್ಲಿ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ 75 ಗ್ರಾಮ್ ಪ್ರಾಡಕ್ಟ್ ಬಂದುಬಿಟ್ಟು ನಿಮಗೆ ಅಂಡರ್ 200 ರುಪೀಸಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ, ಹಾಗೆ ಈ ಒಂದು ಸೋಪ್ನ ಟ್ರೈ ಮಾಡಿ ನೋಡಿ.